KCET ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅಪ್ಡೇಟನ್ನು ಬೆಳಗಿದೆ ಕೆ ಕಡೆಯಿಂದ. ಅದೊಂಥರ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು. ಏನಂತ ಹೇಳಿದ್ರೆ ಇವತ್ತು ನಮ್ಮದು ಅಗ್ರಿಕೋಟದ್ದು ಎಲಿಜಿಬಿಲಿಟಿ ಲಿಸ್ಟ್ನ ಬಿಟ್ಟಿದ್ದಾರೆ, ಮತ್ತು ಕೆಲವು ವಿದ್ಯಾರ್ಥಿ ನಾಟ್ ಎಲಿಜಿಬಲ್ ಕ್ಯಾಂಡಿಡೇಟ್ದು ಲಿಸ್ಟಲ್ಲಿ ಬಂದಿದ್ದಾರೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಇವಾಗ ಇನ್ನೊಮ್ಮೆ ಚಾನ್ಸ್ನ ಕೊಟ್ಟಿದ್ದಾರೆ, ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಡಾಕ್ಯುಮೆಂಟ್ನ ವೆರಿಫೈ ಮಾಡ್ಕೊಳ್ಳೋಕ್ಕೆ. ಸೊ ಆ ಒಂದು ನೋಟಿಫಿಕೇಶನನ್ನು ಕೆ ವೆಬ್ಸೈಟಲ್ಲಿ ಬಂದು ಚೆಕ್ ಮಾಡ್ಕೋಬೋದು. ನಾನು ಕೂಡ ಇವಾಗ ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಒಂದು ನೋಟಿಫಿಕೇಶನಲ್ಲಿ ಹೇಳಿರೋದು ಏನಂತ ಹೇಳಿದ್ರೆ, ಸೊ ನಮಗೆ ಮುಂಚೆ 31 May ಲಾಸ್ಟ್ ಡೇಟ್ ಆಗಿತ್ತು ಡಾಕ್ಯುಮೆಂಟ್ನ ಕರೆಕ್ಟಾಗಿ ವೆರಿಫೈ ಮಾಡ್ಕೊಳ್ಳೋಕ್ಕೆ. ಆದರೆ ಇವಾಗ ನಾಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಯಾರ್ಯಾರು ಇರ್ತಾರೆ ಆ ಒಂದು ಪಿಡಿಯಲ್ಲಿ ರೀಸನ್ ಮೆನ್ಷನ್ ಮಾಡಿದ್ದಾರೆ ಯಾಕೆ ಅವರು ಎಲಿಜಿಬಲ್ ಆಗಿಲ್ಲ ಹಂಗಂತ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ 31 May ನಮಗೆ ಟೈಮಿಂಗ್ನ ಕೊಟ್ಟಿದ್ರು. ಬಟ್ ಇವಾಗ ಅದನ್ನು ಎಕ್ಸ್ಟೆಂಡ್ ಮಾಡಿ 1 June ನಮಗೆ ಟೈಮಿಂಗ್ನ ಕೊಟ್ಟಿರ್ತಾರೆ. ಸೊ ಯಾರಾದರೂ ಕ್ಯಾಂಡಿಡೇಟ್ ನಾಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಬಂದಿದ್ದರೆ ಮತ್ತು ಸಣ್ಣಪುಟ್ಟ ಮಿಸ್ಟೇಕ್ ಆಗಿದೆ ಅಂತ ಅವರಿಗೆ ಅನಿಸಿ ಅದನ್ನು ಕರೆಕ್ಟ್ ಮಾಡ್ಕೋಬೋದು ಅಂತ ಅವರಿಗೆ ಅನಿಸಿದೆ, ಅವರು ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಅವ್ರದ್ದು ಪ್ರಾಕ್ಟಿಕಲ್ ಸೆಂಟರ್ ಇರುತ್ತಲ್ಲ, ಸೊ ಆ ಒಂದು ಸೆಂಟರ್ಗೆ ಹೋಗಿ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ನ ತೊಗೊಂಡು ಹೋಗಿ ಎಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನು ಸರಿಪಡಿಸ್ಕೋಬೋದು. ಸೊ ಈ ಒಂದು ವಿಷಯನ ಎಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಎಲ್ಲರೂ ಇದನ್ನು ತಿಳ್ಕೋತಾರೆ. ಸೊ ನಾಳೆವರೆಗೆ ನಮಗೆ ಟೈಮಿಂಗ್ನ ಕೊಟ್ಟಿರ್ತಾರೆ, ಮತ್ತು ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದು ವೇಳೆನೂ ಎಲಿಜಿಬಲ್ ಆಗಿಲ್ಲ ಅಂತೇಳಿದರೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಬರೋಕ್ಕೇನು ಎಲಿಜಿಬಲ್ ಇರೋದಿಲ್ಲ. ಸೊ ಕೊಟ್ಟಿರೋ ಟೈಮಲ್ಲೇ ಎಲ್ಲ ಇದನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದಾದರೆ ಯಾರ್ಯಾರು ಕ್ಯಾಂಡಿಡೇಟ್ ಎಲಿಜಿಬಲ್ ಆಗಿದ್ದೀರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅವರೇನು ಟೆನ್ಷನ್ ತೊಗೊಳ್ಳೋದ ಅವಶ್ಯಕತೆ ಇಲ್ಲ, ಅವ್ರಿಗೇನು ಕೆಲಸ ಇರೋದಿಲ್ಲ. ಜಸ್ಟ್ ನೀವು ಹಾರ್ಡ್ ಟಿಕೆಟ್ ಬಿಡೋರಿಗೆ ವೇಟ್ ಮಾಡ್ತಾ ಇರಿ. ಮತ್ತು ಹಾಗೆಯೇ ಯಾರಿಗಾದರೂ ಸ್ಟಡಿ ಮೆಟೀರಿಯಲ್ ಬೇಕಂತ ಹೇಳಿದರೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪರೇಷನ್ಗೋಸ್ಕರ ಅವರು ಈ ಒಂದು ನೋಟಿಫಿಕೇಷನ್ ಬಾಕ್ಸ್ನ ಒಂದ್ಸಲ ಚೆಕ್ ಮಾಡಿ ಅಲ್ಲಿ ನಿಮಗೆ ಪ್ರೊಸೀಜರ್ ಇರುತ್ತೆ ಯಾವ ಥರನೂ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೋಬೋದು ಹಂಗಂತ. ಸೊ ನಾವು 5 to 6 years ಎಕ್ಸಾಮ್ ಪ್ಯಾಟರ್ನ ನೋಡಿಕೊಂಡು ಸ್ಟಡಿ ಮೆಟೀರಿಯಲ್ನ ಪ್ರಿಪೇರ್ ಮಾಡಿದ್ವಿ. ಸೊ ಅದರಲ್ಲಿ ನಿಮಗೆ ಎಲ್ಲ ಸಿಲೆಬಸ್ ಕವರ್ ಆಗುತ್ತೆ. ಮತ್ತು ಹಾಗೆಯೇ ಪ್ರಿವಿಯಸ್ ಇಯರ್ದು ಅಂದರೆ ಲಾಸ್ಟ್ ಇಯರ್ ಯಾವ ಎಕ್ಸಾಮ್ ಸೆಂಟ್ರಲ್ಲಿ ಯಾವ ಥರ ಕ್ವಶನ್ನೇ ಕೇಳಿದ್ರು ಹಂಗಂತ ಒಂದು ಲೀಸ್ಟ್ ಕೂಡ ಕೊಡ್ತೀವಿ. ಸೊ ಒಂದು 7 to 8 ಎಕ್ಸಾಮ್ ಸೆಂಟ್ರದ್ದು ಲೀಸ್ಟ್ ಇದೆ ನಮ್ಮ ಹತ್ರ. ಸೊ ಅದನ್ನು ಕೂಡ ನಿಮಗೆ ಕೊಡ್ತೀವಿ. ಸೊ ಆ ಒಂದು ಲೀಸ್ಟ್ನ ನೋಡಿಕೊಂಡ್ರೆ ನಿಮಗೆ ಯಾವ ಥರ ಕ್ವಶನ್ನೇ ಕೇಳ್ತಾರೆ ಹಂಗಂತ ಒಂದು ಎಡೆ ಬರುತ್ತೆ. ಸೊ ಒಂದು ಸ್ಟಡಿ ಮೆಟೀರಿಯಲ್ದು ಪ್ರೈಸ್ ಕೂಡ ಅಷ್ಟೊಂದು ಜಾಸ್ತಿ ಏನಿಲ್ಲ. ಸೊ ತುಂಬ ಕಡಿಮೆ ಪ್ರೈಸ್ನ ಇಟ್ಟಿದ್ವಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಹಂಗಂತ. ಸೊ ಎಲ್ಲ ಮೆಟೀರಿಯಲ್ನ ನಿಮ್ಮ ಮೇಲ್ ಅಡಿಗೆ ಕಳಿಸಲಾಗುತ್ತೆ, ಇದು ಓನ್ಲಿ ಸಾಫ್ಟ್ ಕಾಪಿ ಅಷ್ಟೇ ಇರುತ್ತೆ. ಸೊ ಯಾರ್ಯಾದ್ರು ಇಂಟ್ರೆಸ್ಟೆಡ್ ಇದ್ದರೆ ಅವರು ಕೊಟ್ಟಿರೋ ಪ್ರೊಸೀಜರ್ ಪ್ರಕಾರ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಬೋದು. ಯಾವಾಗ ಹೇಳಿಷ್ಟೆ, ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ. ಒಂದು ವೇಳೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆಯೇ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತ ಹೇಳಿದ್ರೆ ಇದೇ ಥರ ನಿಮಗೆ ಏನಾದರೂ ಹೊಸ ಅಪ್ಡೇಟ್ ಬಂದರೆ ಅಥವಾ ಏನಾದರೂ ಗೈಡೆನ್ಸ್ ಬೇಕಂತೇಳಿದರೆ ನಾವು ನಿಮಗೆ ಹೇಳ್ತಾ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೀ ಯು ನೆಕ್ಸ್ಟ್. ಟೇಕ್ ಕೇರ್.